ಬಿಗ್ ಬಾಸ್ ಸ್ಪರ್ಧಿ ಜಗದೀಶ್ ಕುಮಾರ್ ಬಗ್ಗೆ ಸ್ಫೋಟಕ ಸತ್ಯವೊಂದು ಹೊರಬಿದ್ದಿದೆ ಲಾಯರ್ ಆಗಿ ಸಾಕಷ್ಟು ಕಾನೂನು ಹೋರಾಟಗಳನ್ನ ಮಾಡಿ ಈಗ ಬಿಗ್ ಬಾಸ್ ಮನೆಯಲ್ಲೂ ಜಗದೀಶ್ ಕಿರೀಕನ ಮಾಡಿಕೊಂಡಿದ್ದಾರೆ ಈಗ ಜಗದೀಶ್ ವಕೀಲಿಕೆಯ ಬಗ್ಗೆಯೇ ಸ್ಫೋಟಕ ಮಾಹಿತಿಯೊಂದು ಹೊರಬಿದ್ದಿದೆ ಬಿಗ್ ಬಾಸ್ ಸ್ಪರ್ಧಿ ಜಗದೀಶ್ ಅವರದು ಲಾ ಡಿಗ್ರಿಯೇ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ದಾಖಲೆ ಸಮೇತ ಮಾಹಿತಿಯನ್ನ ಹೊರಗೆ ಬಿಟ್ಟಿದ್ದಾರೆ ಜಗದೀಶ್ ವಕೀಲಿಕೆಯ ಸನ್ನದ್ಧನ ವಾಪಸು ಕೊಡುವಂತೆ ಬಾರ್ ಕೌನ್ಸಿಲ್ ಆದೇಶ ಮಾಡಿದೆ ಈ ಬಗ್ಗೆ ಪ್ರಶಾಂತ್ ಸಂಬರ್ಗಿಯಾ ಫೇಸ್ಬುಕ್ನಲ್ಲಿ ದಾಖಲೆಯನ್ನ ಹಿಡಿದು ಅವರು ಆ ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ ಜಗದೀಶ್ ಅವರ ದ್ವಿತೀಯ ಪಿಯುಸಿ ಮಾರ್ಕ್ಸ್ ಕಾರ್ಡ್ಗಳೇ ನಕಲಿಯಾಗಿದೆಯಂತೆ ಹೀಗಾಗಿ ನಂತರದ ಡಿಗ್ರಿಗಳು ಕೂಡ ಮಾನ್ಯತೆಯನ್ನು ಪಡೆಯೋದಿಲ್ಲ ಪಿಯುಸಿ ಮಾರ್ಕ್ಸ್ ಕಾರ್ಡ್ಗಳು ನಕಿಲಿ ಆದ್ದರಿಂದ ಕಾನೂನು ಡಿಗ್ರಿಯದ್ದು ಮಾನ್ಯತೆ ಹೊಂದಿರೋದಿಲ್ಲ ಅಂತ ಹೇಳಿ ಪ್ರಶಾಂತ್ ಸಂಬರ್ಗಿ ಅವರು ಹೇಳಿದ್ದಾರೆ ಈ ಎಲ್ಲಾ ಕಾರಣಕ್ಕೆ ಬಾರ್ ಕೌನ್ಸಿಲ್ ಕೆಎನ್ ಜಗದೀಶ್ ಕುಮಾರ್ ಅವರ ಸನ್ನದ್ದು ವಾಪಸ್ ಕೊಡುವಂತೆ ಆದೇಶವನ್ನು ನೀಡಿದೆ ಇನ್ಮೇಲೆ ಜಗದೀಶ್ ಅವರಿಂದ ವಕೀಲ್ ಸಾಹೇಬ್ ಅಂತ ಕರೀಬೇಡಿ ಅದು ನ್ಯಾಯವಾದಿಗಳಿಗೆ ಮಾಡುವಂತಹ ಅವಮಾನ ಅಂತ ಹೇಳಿ ಪ್ರಶಾಂತ್ ಸಂಬರ್ಗಿ ಅವರು ಹೇಳಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿ ಲಾಯರ್ ಜಗದೀಶ್ ಅವರ ಲಾರ್ಡ್ ಡಿಗ್ರಿಯೇ ಕ್ಯಾನ್ಸಲ್ ಆಗಿರೋದು ಸಂಬರ್ಗಿ ಪೋಸ್ಟ್ ನೋಡಿ ಎಲ್ಲರೂ ಕೂಡ ಅಚ್ಚರಿಯನ್ನ ಪಟ್ಟಿದ್ದಾರೆ ಜಗದೀಶ್ ಹಾಗಿದ್ರೆ ಇಷ್ಟು ದಿನ ಸುಖ ಸುಮ್ಮನೆ ಬಡಾಯಿ ಕೊಚ್ಕೊಳ್ತಿದ್ರಾ ಅಂತ ಜನರು ಕಮೆಂಟ್ ಅನ್ನ ಮಾಡಿದ್ದಾರೆ